ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಕ್ಲಿಡ್ನ ಭಾಗಾಕಾರದ ಕ್ರಮವಿಧಿ ಅಥವಾ ಅನುಪ್ರಮೇಯ ಉಪಯೋಗಿಸಿ ಮಸಾವನ್ನು ಯಾವ ರೀತಿ ಸುಲಭವಾಗಿ ಕಂಡುಹಿಡಿಯುವಂತಹ ವಿಚಾರವನ್ನು ತಿಳ್ಕೊಳ್ಳೋಣ. ಇದು ಎರಡು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅಥವಾ ಒಂದು ಅಂಕದಲ್ಲಿ ಕೂಡ ಈ ಒಂದು ಪ್ರಶ್ನೆಯನ್ನು ನಮಗೆ ಕೇಳ್ಬೋದು. ಹೇಗಂತ ಸುಲಭದ ಕೆಲಸ. ಈಗಾಗಲೇ ನಾವು ಮ ಸಾ ಅದ ಬಗ್ಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಕೇಳಿರ್ತೀವಿ, ವಿಶೇಷವಾಗಿ ಬೀಜಗಣಿತದೊಳಗೆ ಮ ಸಾ ಪದ ಕೇಳಿರ್ತೀವಿ. ಇನ್ನು ಇದೇ ಸಂಖ್ಯೆಗಳಿಗೆ ಮ ಸಾನೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನೀವು ಹಿಂದೆ ಕಲ್ತಿರ್ಬೋದು. ಅದೇ ಕೆಲಸ ಮಾಡೋದಾದ ಮ ಸಾದ ಅರ್ಥ ಏನು ಬದಲಾಗಿಲ್ಲ ಇಲ್ಲಿ. ಮ ಸಾ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ, ಕೊಟ್ಟಂಥ ಸಂಖ್ಯೆಗಳಲ್ಲಿ ಅಥವಾ ಪದಗಳಲ್ಲಿರುವ ಮಹತ್ತಮವಾಗಿರುವ ಸಾಮಾನ್ಯ ಅಪವರ್ತನವನ್ನು ಮ ಸಾ ಅ ಅಂತ ಕಂಡಿಡಿತಾರ ಅಂತಾರ. ಇನ್ನು ಆ ಮಸಾವನ್ನು ಕಂಡುಹಿಡಿಯುವ ವಿಧಾನ ನಿಮಗೆ ಈಗಾಗಲೇ ಕೆಲವೊಂದಿಷ್ಟು ಗೊತ್ತಿರಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಭಾಗಾಕಾರದ ಕ್ರಮವಿಧಿ ಅಥವಾ ಅನುಪ್ರಮೇಯವನ್ನು ಉಪಯೋಗಿಸಿ ಮಸ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಆ ತಿಳ್ಕೊಳ್ಳೋಕೆ ನಾವು ಎರಡು ಲೆಕ್ಕ ತೊಗೊಂಡೀನಿ ಇಲ್ಲಿ. ಈ ಲೆಕ್ಕಗಳನ್ನ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಇದರದ್ದು ಬೇಸಿಕ್ ನೋಡೋಣ. ಏನಪ್ಪ ಅಂದರೆ ಇಲ್ಲಿ ಹೊಸ ಪದ ನಿಮಗೆ ಅನಿಸ್ತದೆ, ಯೂಕ್ಲಿಡ್ನ ಭಾಗಾಕಾರದ ಕ್ರಮವಿಧಿ ಅಂದರೆ ಏನು ಅಥವಾ ಅನುಪ್ರಮೇಯ ಅಂದರೆ ಏನು ಅಂತ ತಿಳ್ಕೊಳ್ಳೋಕೆ ನೋಡ್ರಿ. ಐದನ್ನು ಮೂರಲೇ ಭಾಗಿಸೋದ್ರಿಂದ ಒಂದು ಸಣ್ಣ ವಿಚಾರ ತಿಳ್ಕೊಳ್ಳೋಣ. ಸೊ ಐದನ್ನು ಮೂರಲೇ ಭಾಗಿಸೋದ್ರಿಂದ ಏನು ಮಾಡ್ತೀವಿ ನೋಡ್ರಿ, ಐದು ಭಾಜ್ಯ, ಮೂರು ಭಾಜಕ. ಸೊ ಇದರ ಲೆಕ್ಕ ಮಾಡೋತ್ನಾಗ ಏನು ಮಾಡ್ತಿದ್ವಿ ನೋಡ್ರಿ, ಮೂರು ಒಂದಲೇ ಮೂರು, ಐದರಲ್ಲಿ ಮೂರು ಹೋದರೆ ಎರಡು. ಈ ರೀತಿ ಮಾಡಿ ನಮ್ಮ ಭಾಗಲಬ್ಧ ಒಂದು ಅಂತ ಈ ಒಂದು ಐದನ್ನು ಮೂರಲೇ ಭಾಗಿಸೋದ್ರಿಂದ ಭಾಗಲಬ್ಧ ಒಂದು ಅಂತ ಹೇಳ್ತಿದ್ವಿ, ಶೇಷ ಎರಡು ಅಂತ ಹೇಳ್ತಿದ್ವಿ, ಹೌದಾ? ಸೊ ಇದನ್ನ ನಾನು ಸಂಖ್ಯೆತ ರೂಪದಲ್ಲಿ ಸ್ವಲ್ಪ ಮಾಡಿ ತೋರಿಸ್ತೇನೆ ನಿಮಗೆ. ಏನಪ್ಪ ಅಂದರೆ ಈ ಐದು ಅನ್ನುವಂಥ ಸಂಖ್ಯೆ ಎ ಅಂತ, ಆಮೇಲೆ ಮೂರು ಅನ್ನುವಂಥ ಸಂಖ್ಯೆ ಬಿ, ಅಂದರೆ ಎ ಭಾಜ್ಯ ಬಿ ಭಾಜಕ. ಸೊ ಈಗ ಏನು ಮಾಡ್ತಿದ್ವಿ, ಸೊ ಎಯನ್ನು ಬಿಗೆ ಭಾಗಾಕಾರ ಮಾಡ್ರೆ ನಮಗೆ ಭಾಗಲಬ್ಧ ಇಲ್ಲಿ ಸಿಕ್ಕದ ಸಂಖ್ಯೆಗಳಿರೋದ್ರಿಂದ, ಇಲ್ಲಿ ಸಂಕೇತಗಳಿರೋದ್ರಿಂದ ಏನೋ ಭಾಗಲಬ್ಧ ಸಿಗ್ತದೆ. ಆ ಭಾಗಲಬ್ಧದ ಸಂಕೇತ ಕ್ಯೂ. ಆಮೇಲೆ ಈ ರೀತಿ ಭಾಗಾಕಾರದೊಳಗೆ ಇಲ್ಲಿ ಹಂಗೆ ಶೇಷ ಉಳಿದೈತಿ, ಹಂಗೆ ಇಲ್ಲಿ ಶೇಷ ಏನು ಉಳಿದ್ರೆ ಆ ಶೇಷಕ್ಕೆ ಏನಂತ ಕರೀನು, ಆರ್, ಹೌದಾ? ಹಾಗಾದ್ರೆ ಈ ಒಂದು ಕೆಲವೊಂದಿಷ್ಟು ಪದಗಳು ಭಾಗಾಕಾರದಲ್ಲಿ ಬಳಸುವ ಕೆಲವೊಂದಿಷ್ಟು ಪದಗಳು ಅದೇ ನಾವು ಇಲ್ಲಿ ಸಂಖ್ಯೆಗಳಿಗೆ ವಿಚಾರ ಮಾಡೋದಾದ್ರೆ ಇದು ಎ ಆಗತ್ತೆ. ಎ ಅಂದ್ರೆ ಭಾಜ್ಯ, ಆಮೇಲೆ ಇದು ಮೂರು ಭಾಜಕ ಬಿ, ಆಮೇಲೆ ಇಲ್ಲಿ ಒಂದು ಏನು ಬರ್ದೇವಲ್ಲ ಇದು ಭಾಗಲಬ್ಧ ಕ್ಯೂ, ಆಮೇಲೆ ಇಲ್ಲಿ ಎರಡು ಏನದ ಇದು ಶೇಷ ಆರ್. ಅದನ್ನೇ ನಾನು ಈ ರೀತಿ ಸಂಕೇತ ರೂಪದಲ್ಲಿ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಬಟ್ ಇದನ್ನೇ ನಾನು ಒಂದು ತಾಳೆ ನೋಡುವಂಥ ಸಂದರ್ಭ ಅಂತ ನೀವು ಈಗಾಗಲೇ ಹಿಂದೆ ಕಲ್ತಿರಿ ನೋಡ್ರಿ. ಏನಪ್ಪ ಅಂದ್ರೆ ನಾ ಇದನ್ನ ಪದಗಳದಾಗ ಬರೀದಾದ್ರೆ, ಸೊ ಯಾವುದೇ ಭಾಗಾಕಾರ ಲೆಕ್ಕದೊಳಗೆ ಭಾಜ್ಯ ಸಮ ಆಗ್ತತಿ. ಎದಕ್ಕೆ ಅಂದ್ರೆ ಭಾಜಕ. ಬಟ್ ಇದು ಯಾವಾಗ ಸಮ ಕರೆಕ್ಟ್ ಆಗ್ತಿತ್ತಪ್ಪ ಅಂದ್ರೆ ಇದಕ್ಕೆ ಭಾಜಕಕ್ಕೆ ಭಾಗಲಬ್ಧವನ್ನು ಗುಣಿಸಿ ಶೇಷವನ್ನು ಕೂಡಿಸಿದಾಗ. ಸೊ ಈಗಾಗಲೇ ಇದನ್ನು ನೀವು ಬಳಸಿರ್ತೀರಿ, ನೋಡಿರ್ತೀರಿ, ಬಟ್ ಇದಕ್ಕೊಂದು ಹೊಸ ಹೆಸರಿಡು ಪ್ರಯತ್ನ ಮಾಡಿಲ್ಲ ಅಷ್ಟ. ಅದಕ್ಕೆ ಮಾಡೋದದ ಇದೇನು ಬರೆದೇವಲ್ಲ, ಈ ಒಂದು ಸಂಬಂಧವನ್ನು ನಾ ಎ ಮತ್ತು ಬಿ ಸಂಕೇತಗಳನ್ನು ಬಳಸಿ ಬರೆದಾದ್ರೆ ಭಾಜ್ಯಕ ಎ, ಆಮೇಲೆ ಭಾಜ್ಯಕ ಎ ಭಾಜಕ ಏನದ ಬಿ, ಆಮೇಲೆ ಭಾಗಲಬ್ಧ ಕ್ಯೂ ಪ್ಲಸ್ ಶೇಷ ಆ. ಸೊ ಇದೇನು ಬರೆದೇವಲ್ಲ, ಇದೇ ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ ಅಂತ ಅನ್ನಿಸ್ಕೊಳ್ತದೆ. ಸೊ ಈ ಸಂಬಂಧ ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯವನ್ನು ಸಂಬಂಧವನ್ನು ಬರೆಯಿರಿ ಅಂದರೆ ಇಷ್ಟು ಬರೆಯೋದು ಸಂಬಂಧ. ಇದು ಎ ಮತ್ತು ಬಿ ಎಂಬ ಎರಡು ವಿಭಿನ್ನ ಪೂರ್ಣಾಂಕಗಳ ಭಾಗಾಕಾರವನ್ನು ನಾವು ಈ ರೀತಿ ತಂದು ತೋರಿಸ್ಬೋದು. ಈ ಅನುಪ್ರಮೇಯದ ಹೇಳಿಕೆನೂ ಬಹಳ ಸುಲಭದ. ಏನಪ್ಪ ಅಂದ್ರೆ ಎ ಮತ್ತು ಬಿ ಎಂಬ ಎರಡು ಪೂರ್ಣಾಂಕಗಳನ್ನು ಎ ಇಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಪ್ಲಸ್ ಆ ರೀತಿಯಲ್ಲಿ ವ್ಯಕ್ತಪಡಿಸುವ ಹಾಗೆ ಕ್ಯೂ ಮತ್ತು ಆರ್ ಎಂಬ ಅನನ್ಯ ಪೂರ್ಣಾಂಕಗಳಿರುತ್ತವೆ. ಅಂದರೆ ಎ ಮತ್ತು ಬಿ ಅನ್ನುವಂಥ ಎರಡು ವಿಭಿನ್ನ ಪೂರ್ಣಾಂಕಗಳು. ಅವು ಹೆಂಗಪ್ಪ ಅಂದ್ರೆ ಎ ದೊಡ್ದು ಬಿ ಸಾಣದು. ಸೊ ನಾವು ಯಾವಾಗಲೂ ದೊಡ್ಡದಿದ್ದನ್ನ ಏನಂತ ಅಂದ್ಕೊಳ್ತೀವಿ, ಭಾಜ್ಯ, ಚಿಕ್ಕದಿದ್ದನ್ನ ಭಾಜಕ.
ಸೊ ಎರಡು ಸಂಖ್ಯೆಗಳು ಈ ರೀತಿ ಇದ್ದು ಅಂದರೆ ಎ ದೊಡ್ಡದು ಬಿ ಸಣ್ಣದಿದ್ದಾಗ ನಾವು ಆ ಸಂಬಂಧವನ್ನು ಈ ರೀತಿ ಬರೀಬಹುದು. ಈ ರೀತಿ ಬರೆಯುವಂತಹ ಕ್ಯೂ ಮತ್ತು ಆರ್ ಎರಡು ವಿಭಿನ್ನ ಅನನ್ಯ ಪೂರ್ಣಾಂಕಗಳು ಇರ್ತಾವೆ. ಹಿಂಗಿರುವಾಗ ಈ ಶೇಷ ಏನಾಗಿರ್ತದಪ್ಪ ಅಂದ್ರೆ ಸೊನ್ನೆಕ್ಕಿಂತ ದೊಡ್ಡದು ಅಥವಾ ಸಮ ಆಗಿರ್ತದೆ ಈ ಶೇಷ, ಮತ್ತು ಭಾಜಕಕ್ಕಿಂತನೂ ಚಿಕ್ಕದಾಗಿರ್ತದೆ, ಭಾಜಕಕ್ಕಿಂತನೂ ಚಿಕ್ಕದಾಗಿರ್ತದೆ. ಹಂಗಾದ್ರೆ ಈ ಒಂದು ಸಂಬಂಧಕ್ಕೆ ಈ ರೀತಿ ಸರಿ ಹೊಂದುವಂತಹ ಎರಡು ಕ್ಯೂ ಮತ್ತು ಆರ್ ಅನ್ನುವಂತಹ ಎರಡು ಅನನ್ಯ ಪೂರ್ಣಾಂಕಗಳು ಇದ್ದೇ ಇರ್ತಾವಲ್ಲ, ಅದನ್ನೇನಂತ ಕರೀತಾರಪ್ಪ ಅಂದ್ರೆ ಭಾಗಾಕಾರದ ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ ಅಂತ ಕರೀತಾರೆ. ಇನ್ನು ಕ್ರಮವಿಧಿ ಯಾಕೆ ಪದ ಬಳಸ್ತಾರಪ್ಪ ಅಂದ್ರೆ ಈ ಒಂದು ಸಂಬಂಧವನ್ನು ನೀವು ಪುನರಾವರ್ತಿಸಿ ಪುನರಾವರ್ತನೆ ಆಗುವಂತೆ ಬಳಸ್ತಾ ಹೋದ್ರೆ ಅಂದ್ರೆ ಅದನ್ನು ಕ್ರಮವಿಧಿ ಅಂತ ಕರೀತಾರೆ. ಅದು ವಿಧಾನ, ಕ್ರಮವಿಧಿ ಅಂದ್ರೆ ಒಂದು ವಿಧಾನ. ಸೊ ವಿಧಾನ ಯಾವಾಗಿರ್ತದಪ್ಪ ಅಂದ್ರೆ ಹಂತಗಳನ್ನು ಪಾಲನೆ ಆಗಿದ್ರೆ. ಹಾಗಾಗಿ ನೀವು ಈ ಒಂದು ಸಂಬಂಧವನ್ನು ಹಂತ ಹಂತಗಳಲ್ಲಿ ಬಳಸ್ತಾ ಹೋದ್ರೆ ಅದನ್ನು ಕ್ರಮವಿಧಿ ಅನ್ನೋ ಪದ ಬಳಸಿ ಹೇಳ್ತಾರೆ. ಈಗ ಏನು ಯುಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಅಂದ್ರೆ ಏನು ತಿಳಿಲಾರದ ಅಂಶ ಇಲ್ಲ. ಎ ಮತ್ತು ಬಿ ಎಂಬ ಎರಡು ವಿಭಿನ್ನ ಪೂರ್ಣಾಂಕಗಳನ್ನು ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ಗೆ ಸರಿ ಹೊಂದುವಂತೆ ಕ್ಯೂ ಮತ್ತು ಆರ್ ಎಂಬ ಎರಡು ಅನನ್ಯ ಪೂರ್ಣಾಂಕಗಳಿರುತ್ತವೆ ಮತ್ತು ಸೊನ್ನೆ ಶೇಷವು ಸೊನ್ನೆಗಿಂತ ಹೆಚ್ಚು ಮತ್ತು ಸಮ ಅಥವಾ ಬಿಗಿಂತ ಕಡಿಮೆ ಆಗಿರುತ್ತದೆ ಅನ್ನೋ ಮಾತು ಬರೆದರೆ ಇದೇ ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ. ಹೇಳಿಕೆ ಕೇಳ್ಬೋದು, ಹೇಳಿಕೆಯಲ್ಲಿ ಈ ಸಂಬಂಧವನ್ನು ನಾವು ಕರೆಕ್ಟಾಗಿ ಬರೆದಿರಬೇಕು. ಇನ್ನು ಈ ಸಂಬಂಧವನ್ನು ಬಳಸಿ ಮಸಾವನ್ನು ಯಾವ ರೀತಿ ಕಂಡಿಡಿತಾರೋ, ಮಸಾವನ್ನು ಯಾವ ರೀತಿ ಕಂಡಿಡಿತಾರೋ ನಾನು ಹೇಳ್ತಾ ಇದ್ದೀನಿ. ಕ್ರಮವಿಧಿ ಪದ ಅಂದರೆ ಇದನ್ನು ನೀವು ಪುನರಾವರ್ತನೆಯಾಗಿ ಬಳಸಿದ್ರೆ ಅದರ ಕ್ರಮವಿಧಿ ಅನ್ನಿಸ್ಕೊಳ್ತೈತಿ. ಹೀಗಾಗಿ ನಾವು ಮಸ ಕಂಡಿಡಿತಿನಾಗ ಇದನ್ನು ಪುನರಾವರ್ತನೆ ಆಗುವಂಗೆ ಈ ಸಂಬಂಧವನ್ನು ಬಳಸ್ಕೊಳ್ಳೋದು. ಸೊ ಈ ಸಂಬಂಧವನ್ನು ಬಳಸ್ಕೊಳ್ಳೋದ್ರ ಮೂಲಕ ಯಾವ ರೀತಿ ಮಸಾವನ್ನು ಕಂಡಿಡಿತೀವಿ ಅನ್ನೋದನ್ನು ನಾವು ಈಗ ನೋಡೋಣ. ಹಾಗಾದರೆ ಈ ಎರಡು ಸಂಖ್ಯೆಗಳಿಗೆ ಮಸಾವನ್ನು ಯುಕ್ಲಿಡ್ನ ಅಲ್ಗಾರಿದಮ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರೆದ್ರೆ ಅಥವಾ ಯುಕ್ಲಿಡ್ನ ಕ್ರಮವಿಧಿ ಅಥವಾ ಅನುಪ್ರಮೇಯವನ್ನು ಬಳಸಿ ಮಸಾವನ್ನು ಕಂಡುಹಿಡಿಯೋದಾದರೆ ನಾವೇನು ಮಾಡಬೇಕು, ಕೊಟ್ಟಂಥ ಸಂಖ್ಯೆಯನ್ನು ಸಂಖ್ಯೆಗಳನ್ನು ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ರೂಪದಲ್ಲಿ ಬರಿಬೇಕು. ಇದರಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನು ಎ 225 ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ 135 ಇದು ಬಿ. ಇನ್ನು ಈ ಎರಡು ಸಂಖ್ಯೆಗಳಿಗೆ ನಾವು ಏನು ಮಾಡಬೇಕು, ಕ್ಯೂ ಮತ್ತು ಆರ್ ಅನ್ನು ಎರಡು ವಿಭಿನ್ನ ಪೂರ್ಣಾಂಕಗಳು ಹುಡುಕಬೇಕು. ಹಾಗಾದರೆ ಇಲ್ಲಿ ನೋಡ್ರಿ, ಇದನ್ನು ಹುಡುಕಾಡೋಕ್ಕೆ ನಾವೇನು ಮಾಡೋಣ, ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಲ್ಲೇ ಭಾಗಿಸೋಣ. ಸೊ ನೋಡ್ರಿ, 135 ಎರಡಲೇ ಹೆಚ್ಚಾಗತ್ತೆ, ಒಂದಲೇ ತೊಗೋತೀನಿ, 135 ಒಂದಲೇ 135, 5 ಕಳೆದ್ರೆ 0, 12 3 ಕಳೆದ್ರೆ 9, ಎಲ್ಲ 1, 2 ಕಳೆದ್ರೆ 0. ಸೊ ಭಾಗಲಬ್ಧ 1, ಶೇಷ 90. ಸೊ ಈ ಒಂದು ಒಂದನೇ ಹಂತ ಇದು. ಸೊ ಈ ಹಂತದಲ್ಲಿ ನಮಗೆ ಶೇಷ 90. ಸೊ ಶೇಷ 90 ಅಂದರೆ ನಾವು ಶೇಷ 0 ಬರೋವರೆಗೂ ಇದನ್ನು ಮುಂದುವರಿಸ್ಬೇಕಪ್ಪ ಅಂದರೆ ಇಲ್ಲಿರುವ ದೊಡ್ಡ ಸಂಖ್ಯೆ ಮತ್ತು ಇಲ್ಲಿರುವ ಭಾಗಲಬ್ಧವನ್ನು ಬಿಟ್ಟ 135 ಮುಂದಿನ ಭಾಜ್ಯ, ಆಮೇಲೆ ಶೇಷ ಇರ್ತದೆ ಅದು ಭಾಜಕವಂತ ಅಂದ್ಕೊಂಡು ಇಲ್ಲಿ ಕೂಡ ಮತ್ತು ಕ್ಯೂ ಮತ್ತು ಆರ್ ಬೆಲೆಗಳನ್ನು ಹುಡುಕಬೇಕು. ಸೊ ಅದು ಕುಡಿಕೆಡಕ್ಕೆ ಏನು ಮಾಡಬೇಕು, ಇಲ್ಲಿರುವ 90 ಈ 135 ಇಲ್ಲಿರುವ ಭಾಜಕವನ್ನು ಇಲ್ಲಿ ಭಾಜ ಅಂತ ಬಳಸೋದು. ಸೊ 92 ಹೆಚ್ಚಾಗತ್ತೆ 1. ಸೊ 91 5, 13, 9 ಕಳೆದ್ರೆ 4. ಸೊ ಇಲ್ಲಿ ವಿಭಿನ್ನ ಪೂರ್ಣಾಂಕಗಳು ಯಾವ್ಯಾವಪ್ಪ ಅಂದರೆ ಭಾಗಲಬ್ಧ 1, ಶೇಷ 45. ಸೊ ಇಲ್ಲಿ ಶೇಷ 0 ಬಂದಿಲ್ಲ. ಸೊ ಈ ಎರಡು ಸಂಖ್ಯೆ ಬಿಟ್ಟು ಇಲ್ಲಿ ದೊಡ್ಡ ಸಂಖ್ಯೆ, ಇದನ್ನು ಹೊಸ ಭಾಜ್ಯ, ಉಳಿದಿರುವ ಶೇಷ ಭಾಜಕ 8. ಸೊ ಇಲ್ಲಿ ಕ್ಯೂ ಮತ್ತು ಆರ್ ಬೆಲೆಗಳನ್ನು ಈ ಪತ್ತೆ ಹಚ್ಚು. ಹೆಂಗಪ್ಪ ಅಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆಯನ್ನು 90 ಭಾಗಿಸು. ಸೊ 45 2 90, ಶೇಷ 0. ಸೊ ಶೇಷ 0 ಬಂದದಪ್ಪ ಅಂದ್ರೆ ಭಾಗಲಬ್ಧ 2 ಇದ್ದಾಗ ಶೇಷ 0 ಬಂದದ. ಹಂಗಾದ್ರೆ ಇಲ್ಲಿ ನಾವು ಅಂತಿಮ ಹಂತಕ್ಕೆ ತಲುಪಿದ್ದೀವಿ. ಈ ಅಂತಿಮ ಹಂತದಲ್ಲಿ ನಮಗೆ ಬೇಕಾದ ಮಸ ಯಾವುದು ಅಂತ ಕೇಳಿದ್ರೆ ಇಲ್ಲಿ ತೆಗೆದುಕೊಂಡಿರುವ ಭಾಜ್ಯ, ಸಾರಿ ಭಾಜಕ, ಇಲ್ಲಿ ತೆಗೆದುಕೊಂಡಿರುವ ಭಾಜಕ ನಮಗೆ ಬೇಕಾದ ಮಸ. ಸೊ ಮಸ ಎಚ್ ಇಸ್ ಈಕ್ವಲ್ ಟು 45. ಸೊ ಈ ರೀತಿ ನಾವು
ಈ ಒಂದು ಹಂತಗಳನ್ನು ಬಳಸಿ ಮಸಾವನ್ನ ಕನಡಿದೀವಿ. ಇದು ನಮಗೆ ಬೇಕಾದ ಕಚ್ಚಾಕಾರ. ಇಲ್ಲಿ ಮುಖ್ಯವಾಗಿ ಬರೀಬೇಕಾದ ಹಂತಗಳು 1, 2, 3 ಮೂರೇ ಹಂತಗಳಲ್ಲಿ ಮಾಸ ಸಿಗ್ಬೋದು. 4 ಹಂತ ಅಥವಾ 5 ಹಂತ ಹೀಗೆ ಎಲ್ಲಿವರೆಗೂ ನಮಗೆ ಶೇಷ 0 ಸಿಗುವುದಿಲ್ಲ ಅಲ್ಲಿವರೆಗೂ ಕೂಡ ಈ ಹಂತಗಳನ್ನು ಬರಿತಾ ಹೋಗಿ ಏನು ಮಾಡಬೇಕಪ್ಪ ಅಂದರೆ ಮಸಾವನ್ನು ನಾವು ಪಡಿಬೇಕು. ಹಾಗಾದರೆ ಈ ಒಂದು ಲೆಕ್ಕದೊಳಗೆ ನಾವು ಮಸಾವನ್ನು ಕಂಡು ಪ್ರಯತ್ನ ಮಾಡೋದಾದರೆ ಇದನ್ನು ನಾವು A=BQ+R ರೂಪದಲ್ಲಿ ಬರೀ ಪ್ರಯತ್ನ ಮಾಡೋಣ. ಸೊ ಎ ಯಾವಾಗಲೂ ದೊಡ್ಡದಾಗಿರ್ಬೇಕು. ಸಕ್ಕರೆಯಲ್ಲಿ ದೊಡ್ಡ ಸಂಖ್ಯೆ 867 = B ಅಂದರೆ ಚಿಕ್ಕ ಸಂಖ್ಯೆ 255. ಇನ್ನು ಈ ಎರಡು ಸಂಖ್ಯೆಗಳಿಗೆ ನಾವು ಕ್ಯೂ ಮತ್ತು ಆರ್ ಎಂಬ ಎರಡು ಪೂರ್ಣಾಂಕಗಳನ್ನು ಹುಡುಕಬೇಕು. ಸೊ ಆ ಹುಡುಕು ಕೆಲಸವನ್ನು ನೀವು ಹಾಗೆ ಯೋಚನೆ ಮಾಡಿನೂ ಮಾಡ್ಬೋದು. ನಿಮ್ಗೆ ತೊಂದರೆ ಅನಿಸ್ತಿದ್ರೆ ಏನು ಮಾಡ್ರಿ, 867 ಚಿಕ್ಕ ಸಂಖ್ಯೆ 255 ಭಾಗಾಕಾರ ಮಾಡಿರಿ. ಸೊ ಭಾಗಾಕಾರ ನೋಡ್ರಿ. ಸೊ 4 ಅಂದ್ರೆ ನಮಗೆ 1000 ಮ್ಯಾಗ ಹೋಗುತ್ತೆ. ಈಗ ನಾನು 3 ತಗೋತೀನಿ. 3 5 15 16 6 1 7 ಸೊ 765 ಆಗುತ್ತಾ. 7 ಕಳೆದ್ರೆ 2, 6 ಕಳೆದ್ರೆ 0, 8 ಕಳೆದ್ರೆ 1 102. ಹಂಗಾದ್ರೆ ನಮಗೆ ಬೇಕಾದ ಎರಡು ಪೂರ್ಣಾಂಕಗಳು ಯಾವಪ್ಪ ಅಂತ ಕೇಳಿದ್ರೆ ಕ್ಯೂ ಬೆಲೆ 3, ಆರ್ ಬೆಲೆ 102. ಸೊ ಇದನ್ನು ಮುಂದುವರಿಸೋದಾದರೆ ಈ ಸಂಖ್ಯೆ ಮತ್ತು ಈ ಇಲ್ಲಿ ಇಲ್ಲಿ ಬರೆದಿರುವ ಭಾಗಲಬ್ಧವನ್ನು ಬಿಟ್ಟು ದೊಡ್ಡ ಸಂಖ್ಯೆ 255 102 ಇಲ್ಲಿ ಕೂಡ ನಾವು ಎರಡು ವಿಭಿನ್ನ ಪೂರ್ಣಾಂಕಗಳು ಹುಡುಕ್ಯಾಡೋಣ. ಅದಕ್ಕೆ ಏನು ಮಾಡೋಣ, 255 ಇಲ್ಲಿ ಉಳಿದಿರುವ ಶೇಷ ಜೊತೆ ಭಾಗಿಸೋಣ. ಸೊ ಶೇಷ 102. ಸೊ 102 3 ಆದರೆ ಜಾಸ್ತಿ ಆಗುತ್ತೆ. 2 ತೊಗೊಂಡ್ರೆ 204 ಆಗುತ್ತೆ ನೋಡ್ರಿ. 2 4 2 0 2 0 2. ಸೊ 5 ಕಳೆದ್ರೆ 1, 5 ಕಳೆದ್ರೆ 5, 2 ಕಳೆದ್ರೆ 0. ಸೊ ಇಲ್ಲಿ ವಿಭಿನ್ನ ಪೂರ್ಣಾಂಕಗಳು ಯಾವಪ್ಪ ಅಂದರೆ, ಸೊ 2 ಭಾಗಲಬ್ಧ ಶೇಷ 51 2 ಹಂತ ಅದು. ಇನ್ನು 3 ಹಂತ ಹೋಗ್ಬೇಕಾದ್ರೆ ಈ ಸಂಖ್ಯೆ ಬಿಡ್ರಿ, 102 ದೊಡ್ಡ ಸಂಖ್ಯೆ, ಶೇಷ 51. ಇನ್ನು ಇದಕ್ಕೆ ಹುಡುಕಾಡಬೇಕಾದ ಎರಡು ಪೂರ್ಣಾಂಕಗಳು ಬೇಕಪ್ಪ ಅಂದರೆ ಈ ಉಳಿದಿರುವ ಶೇಷವನ್ನು ಇಲ್ಲಿರುವ 102 ಜೊತೆ ಭಾಗಿಸ್ರಿ. ಸೊ 51 2 2 2 2 2 5 10 102 ಆಗುತ್ತೆ. ಕಳೆದ್ರೆ 0 ಬರ್ತದೆ. ಈಗ ಶೇಷ 0 ಬಂತಿಲ್ಲಿ. ಆಮೇಲೆ ಭಾಗಲಬ್ಧ ಎಷ್ಟು ಬಂತು, 2 ಬಂತು, ಶೇಷ 0. ಸೊ ನಾವು ಶೇಷ 0 ಆಗುವುದನ್ನೇ ಕಾಯಬೇಕು. ಶೇಷ 0 ಆಗುವುದೇ ನಮಗಿಲ್ಲಿರುವ ಕೊನೆಯ ಹಂತ. ಸೊ ಈ ಕೊನೆಯ ಹಂತ ತಲುಪಿ ಒಂದು ಬಳಿಕ ಈ ಶೇಷ 0 ಆದಾಗ ನಾವು ಯಾವ ಒಂದು ಭಾಜಕವನ್ನು ಬಳಸಿರ್ತೀವಿ. ಭಾಜಕ ಅಂದರೆ ಇಲ್ಲಿರ್ತದೆ, ಬಿ ಅಂದರೆ ಭಾಜಕ. ಈ ಭಾಜಕನೇ ನಮಗೆ ಬೇಕಾದ ಮಸ. ಸೊ ಮಸ ಎಷ್ಟಾಯ್ತು ಇಲ್ಲಿ, 51. ಥೇರ್ಫೋರ್ ಈ ಎರಡೂ ಸಂಖ್ಯೆಗಳ ಮಸ ಅಂದರೆ 51. ಓಕೆ, ಈ ರೀತಿ ನಾವು ಈ ಒಂದು ಕಚ್ಚಾ ಕೆಲಸ ನಮ್ಮ ಅನುಕೂಲಕ್ಕಾಗಿ, ಬಟ್ ನಾವು ರಚನಾ ಹಂತಗಳನ್ನು ತಿಳಿಸ್ಬೇಕಾದ್ರೆ 1 2 3 4 ಇದನ್ನು ನಾವು ಯೋಚನೆ ಮನಸ್ಸಿನಲ್ಲೂ ಕೂಡ ಮಾಡ್ಬೋದು. ಇಲ್ಲಾಂದ್ರೆ ನಾವು ಈ ರೀತಿ ಅರ್ಥ ಮಾಡಿಕೊಂಡು ಈ ರಚನಾ ಈ ಒಂದು ವಿಧಾನದ ಹಂತಗಳನ್ನು ಬರೀಬೋದು. ಓಕೆ ಓಕೆ, ಈ ವಿಧಾನವನ್ನು ಇನ್ನಷ್ಟು ಕರಗತ ಮಾಡಿಕೊಳ್ಳಲು ಇನ್ನೊಂದು ಲೆಕ್ಕ ತಗೋತಾ ಇದ್ದೀನಿ ನಾನು. ಸೊ ಈ ಲೆಕ್ಕದಲ್ಲಿ ನೋಡ್ರಿ, ಅತ್ಯಂತ ದೊಡ್ಡ ಸಂಖ್ಯೆ 375 375, ಚಿಕ್ಕ ಸಂಖ್ಯೆ ಭಾಜಕ ಮುಂದೆ ಬರ್ಕೋಬೇಕು. ಇನ್ನು ಇದನ್ನು ಎಷ್ಟು ಗುಣಿಸ್ರೆ ಎಷ್ಟು ಕೂಡಿಸ್ರೆ ಇವೆರಡು ಸಂಬಂಧಗಳು ಸರಿ ಹೊಂತಾವು ಅಂತ ವಿಚಾರ ಮಾಡೋದು. ಸೊ ಇದನ್ನು ಯಾವ ರೀತಿ ಬರೀದೈತಿ, A=BQ+R ರೂಪದಲ್ಲಿ ಬರೀದೈತಿ. ಸೊ ಅದಕ್ಕೆ 375 ದೊಡ್ಡ ಸಂಖ್ಯೆಯನ್ನು ನಾವು 180 ಭಾಗಾಕ ಮಾಡ್ರೆ ಇಲ್ಲಿ ಕ್ಯೂ ಮತ್ತು ಆರ್ ಬೆಲೆಯನ್ನು ನಾವು ಪಡಿಬೋದು. ಸೊ ಕ್ಯೂ ಮತ್ತು ಆರ್ ಬೆಲೆಗಳನ್ನ ಹೆಂಗೆ ಪಡಿ ನೋಡ್ರಿ, 182 360 ಹೌದಲ್ಲ. ಸೊ 5 ಕಳೆದ್ರೆ 5, 7 ಕಳೆದ್ರೆ 1, 3 ಕಳೆದ್ರೆ 0. ಸೊ ಹಂಗಾದ್ರೆ ಕ್ಯೂ ಎಷ್ಟು ತೊಗೋಬೇಕು, 2, 6 ಎಷ್ಟು ತೊಗೋಬೇಕು, 15, ಶೇಷ 15. ಇನ್ನು ಸೊ ಈ ಎರಡು ಸಂಖ್ಯೆಗಳನ್ನ ಬಿಡೋದು,
180 ದೊಡ್ಡ ಸಂಖ್ಯೆ, ಶೇಷ 15. ಇನ್ನು ಇಲ್ಲಿ ಕ್ಯೂ ಮತ್ತು ಆರ್ ಈ ಎರಡು ಸಂಖ್ಯೆಗಳಿಗೆ ಸಂಬಂಧವನ್ನು ಹುಡುಕಿ ಹೇಳೋದಾದ್ರೆ, ಸೊ 15 ಅದ 15ಕ್ಕೆ 180ರಲ್ಲೇ ಭಾಗಿಸೋದು. ಸೊ 15, ಸೊ 15 ಒಂದಲೇ 15, 18ರಲ್ಲಿ 15 ಕಳೆದ್ರೆ 3, ಮುಂದಿನ 0, 15 ಎರಡಲೇ 30. ಸೊ ಶೇಷ 0 ಬಂದ ಬಿಡ್ತು. ಈಗ ಇಲ್ಲೇನು ಬರೀಬೇಕು, 15 ಭಾಗಲಬ್ಧ 12, ಶೇಷ 0. ಸೊ ಈಗಾಗಲೇ ನಾವು ಲೆಕ್ಕ ಬಳಸಿದಾಗ ಕೆಲವೊಂದು 3 ಹಂತ, ಕೆಲವೊಂದು 6 ಹಂತ, ಬಟ್ ಇಲ್ಲಿ ಎರಡೇ ಹಂತ. ಎರಡೇ ಹಂತದೊಳಗೆ ನಮಗೆ ಹೊಸ ಸಿಕ್ಕತ್ತೆ ನೋಡ್ರಿ. ಸೊ ಹೆಂಗಪ್ಪ ಅಂದ್ರೆ ಈ ಶೇಷ 0 ಆಗ್ಯದಪ್ಪ ಅಂದರೆ ಈ ಸಂಬಂಧವನ್ನು ನಾವು ಸರಿದೂಗಿಸುವಂಗೆ ಬರೆದಿವು ಅಂದ್ರೆ ಈ ರೀತಿ ಎರಡನೇ ಹಂತದಲ್ಲಿ ಶೇಷ 0 ಆದಾಗ ನಮಗೆ ಏನು ಬಿ ಬೆಲೆ, ಭಾಜಕದ ಬೆಲೆ ಬಳಸುವಲ್ಲ, ಇದೇ ಮಾಸ. ದೇರ್ ಫೋರ್ ಇವೆರಡು ಸಂಖ್ಯೆಗಳ ಮಾಸ 15. ಸೊ ಇದನ್ನು ನೀವು ವಿಚಾರ ಮಾಡಿ ಕೂಡ ಈ ಸಂಬಂಧವನ್ನು ಸರಿದೂಗಿಸಿ ಬರೀಬಹುದು. ಸರಿದೂಗಿಸಿ ಬರೆದಾಗ ಶೇಷ 0 ಎಲ್ಲಿ ಸಿಗ್ತೈತಿ ಅಲ್ಲಿ ನಿಮಗೆ ಬಳಸಿರುವ ಭಾಜಕದ ಬೆಲೆನೇ ನಮಗೆ ಬೇಕಾದ ಮಾಸ. ಇವೆರಡು ಸಂಖ್ಯೆಗಳ ಮಾಸ 15. ಹಿಂಗೆ ನೀವು ಸಾಕಷ್ಟು ಲೆಕ್ಕಗಳನ್ನು ಟ್ರೈ ಮಾಡಿ ಈ ಒಂದು ವಿಧಾನವನ್ನು ಅರ್ಥ ಮಾಡಿಕೊಂಡು ಈ ರೀತಿ ಮಾಸ ಕಂಡಿಡಿಯೋದನ್ನು ಕಲೀರಿ. ಮಾಸ ಕಂಡಿಡಿಯ ವಿಧಾನ ಮತ್ತೂ ಬೇರೆ ಇದಾವೆ, ಹಾಗಾಗಿ ಆ ಬೇರೆ ವಿಧಾನಕ್ಕಿಂತ ಈ ವಿಧಾನವನ್ನು ಕೂಡ ನೀವು ಒಮ್ಮೆ ಕಲೀರಿ. ಮತ್ತು ಈ ಒಂದು ಪಾಠದಲ್ಲಿ ಮತ್ತೆ ಬೇರೆ ವಿಧಾನವೂ ಕೂಡ ಕಲಿಯೋದದ, ಅದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಕಲಿಯೋಣ ಅಂತ ಹೇಳ್ತಾ, ಈ ರೀತಿ ಮಾಸವನ್ನು ಕಂಡಿಡಿಯೋದನ್ನು ನೀವು ರೂಢಿಸಿಕೊಳ್ಳ್ರಿ ಅಂತ ಹೇಳಿ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣ ಅಂತ. ಧನ್ಯವಾದಗಳು.